ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನೋಡ್ರಿ, ಸಂಡೇ ಬೆಳಿಗ್ಗೆ 9 ಗಂಟೆ ಆಗೈತಿ. ಕ್ಲೀನಿಂಗ್ ಕೆಲಸ ನಡೆದಿತ್ತು. ಮ್ಯಾಟ್ ಎಲ್ಲ ನಾನು ವಾಶ್ ಮಾಡೋಕೆ ಹಾಕತ್ತಿದ್ನಿ. ಒಂದು 15 ದಿವ್ಸಕ್ಕೆ ಒಂದು ಸಾರಿ ಅಂತೂ ನಾನು ವಾಶ್ ಮಾಡೇ ಮಾಡ್ತೀನಿ. ಅಷ್ಟು ವಾಶ್ ಮಾಡಿದ್ರೂ ಭಾಳ ಗಲೀಜಾಗಿರ್ತವೆ, ಅದನ್ನು ಧೂಳು ಧೂಳು ಥರ ಆಗಿರ್ತವೆ. ಸೊ ಅವು ಧೂಳು ಧೂಳು ಆಗಾಕತ್ರ ಒಂಥರ ಕಂಫರ್ಟೇಬಲ್ ಅನಿಸ್ತಿರೋದಿಲ್ಲ. ಹಾಗಾಗಿ ನಾನು 15 ದಿವ್ಸಕ್ಕೆ ಒಂದು ಸಾರಿ ಅಂತೂ ಮ್ಯಾಟ್ ವಾಶ್ ಮಾಡೋಕೆ ಹಾಕೇ ಹಾಕ್ತೀನಿ. ಒಂದೊಂದು ಸಾರಿ ಮಿಸ್ ಆಗ್ತತಿ. ವಾಷಿಂಗ್ ಮಿಷಿನ್ ಒಳಗೆಲ್ಲ ಅಷ್ಟೊಂದು ಸರಿ ಅನಿಸ್ಲಿಲ್ಲ ನನಗೆ. ಇವ್ನು ಮ್ಯಾಟ್ ವಾಶ್ ಮಾಡಿದ್ರೆ ಒಂಥರ ಶೇಪ್ ಎಲ್ಲ ಹಾಳಾದಂಗೆ ಅನಿಸಕತ್ತಿತ್ತು ಡೋರ್ ಮ್ಯಾಟ್ಸ್ದು. ಸೊ ಕೈಯಿಂದನೇ ವಾಶ್ ಮಾಡಿರ್ತೀನಿ ನಾನು. ಅದಾದಮೇಲೆ ಸ್ವಲ್ಪ ಕಿಚನ್ ಒಳಗೆ ಕ್ಲೀನಿಂಗ್ ಕೆಲಸ ಇತ್ತು. ಇಲ್ಲೆಲ್ಲ ನಾನು ಬರೀ ಹಿಟ್ಟಿನ ಡಬ್ಬ ಮತ್ತು ಅಕ್ಕಿ ಈ ಥರ ಇಟ್ಟಿರ್ತೀನಿ. ದೋಸೆ ಅಕ್ಕಿ ಈ ಥರ ಸಂಡಿಗೆ ಎಲ್ಲ ಇಟ್ಟಿರ್ತೀನಿ. ಒಂದು ತಿಂಗಳಿಗೆ ಒಂದು ಸಾರಿ ಅಂತೂ ಅಲ್ಲಿ ಕ್ಲೀನ್ ಮಾಡೇ ಮಾಡ್ತೀನಿ. ಈಗ ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ರು ಗೋಧಿ ಹಿಟ್ಟು ಫ್ರೆಶ್ ಆಗಿ. ಆಮೇಲೆ ಅಕ್ಕಿನೂ ತೊಗೊಂಡು ಬಂದಿದ್ದರು, ಅಕ್ಕಿಯೆಲ್ಲ ಖಾಲಿಯಾಗಿತ್ತು. ಮತ್ತೆಲ್ಲ ಐಟಮ್ಸ್ ಇಟ್ಟಮೇಲೆ ತೆಗೆದು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅನ್ನಿಸ್ತತಿ. ಎಲ್ಲ ವೇಟ್ ಜಾಸ್ತಿ ಇರ್ತಾವಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ, ಏನೂ ಟೆನ್ಷನ್ ಇರೋದಿಲ್ಲ. ಡಬ್ಬದ ಕೆಳಗಡೆ ಯಾವಾಗಲೂ ನಾನು ನ್ಯೂಸ್ ಪೇಪರ್ ಹಾಕಿರ್ತೇನೆ. ಏನಾದರೂ ಅಕ್ಕಿ ಗೋಧಿ ಬಿದ್ದ ಬೀಳ್ತಿರ್ತೈತಿ, ಎಷ್ಟು ನಾವು ಸೇಫಾಗಿ ತೊಗೊಂಡ್ರೂ. ಹಾಗಾಗಿ ನಾನು ಏನು ಮಾಡ್ತೀನಿ, ನ್ಯೂಸ್ ಪೇಪರ್ ಮೇಲೆ ಬಿದ್ದಿರ್ತೈತಲ್ಲ, ನ್ಯೂಸ್ ಪೇಪರ್ ತೆಗೆದು ಜಸ್ಟ್ ಚೇಂಜ್ ಮಾಡಿಬಿಟ್ರೆ ಎಕ್ಸ್ಟ್ರಾ ಕೆಲಸ ಏನು ಇರೋಂಗಿಲ್ಲ. ಹಾಗಾದ್ರೆ ಏನಾಗ್ಬಿಡ್ತೈತಿ, ಮತ್ತು ಅದೊಂದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಡಬಲ್ ಕೆಲಸ ಅನಿಸ್ತೈತಿ. ಪೇಪರ್ ಮೇಲೆ ಗೋಧಿ ಹಿಟ್ಟು ಅಕ್ಕಿ ಬಿದ್ದಿತ್ತು, ಈಗ ತೆಗೆದು ಒಂದು ಹಸಿ ಬಟ್ಟೆಯಿಂದ ಒರೆಸಿ ನ್ಯೂಸ್ ಪೇಪರ್ ಹಾಸ್ಬಿಡ್ತೇನೆ ನಾನು. ಕಿಚನ್ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಒಂದು ಕಡೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಕಡೆ ಅದು ಗಲೀಜಾಗ್ತಾನೆ ಇರ್ತೈತಿ. ಓಪನ್ ಕಿಚನ್ ಆಗಿರೋದ್ರಿಂದ ಕ್ಲೀನ್ ಇರಲೇಬೇಕು. ಸಡನ್ನಾಗಿ ಯಾರಾದರೂ ಬಂದ ಬರ್ತಿರ್ತಾರೋ ಅದು ಚಲೋನೂ ಅನಿಸೋದಿಲ್ಲ. ಅಕಸ್ಮಾತ್ ಯಾರಾದರೂ ಬಂದಾಗ ಹಂಗಂಗೆ ಇದ್ಬಿಟ್ರೆ ಕಿಚನು. ಆದರೂ ಕೆಲವೊಂದು ಅದಾವ, ನಾನು ಇನ್ನೂ ಕಿಚನ್ ಕ್ಲೀನಿಂಗ್ ಕೆಲಸ ಐತಿ. ಸದ್ಯಕ್ಕೆ ಇವತ್ತು ಇಷ್ಟೇ ಮಾಡ್ಕೊಂಡ್ರಾಯಿತು ಅಂಥೇಳಿ ಇದೊಂದು ಪೋರ್ಷನ್ ನಾನು ಕ್ಲೀನ್ ಮಾಡ್ಕೊಂಡು. ಡೈಲಿ ನಂಗೆ ಗೋಧಿ ಹಿಟ್ಟು ಅಕ್ಕಿ ಅಂತೂ ಮೇನ್ ಬೇಕಲ್ಲ, ಕೈಗೆ ಎಟ್ಕೋ ಥರ ಇಟ್ಕೊಂಡಿರ್ತೀನಿ. ಉಳಿದಿರೋದೆಲ್ಲ ಆ ಕಡೆ ಕಾರ್ನರ್ ಒಳಗೆ ಇಟ್ಕೊಂಡಿರ್ತೀನಿ. ನೋಡಿರಿ, ಪೇಪರ್ ಎಲ್ಲ ಹಾಸಿ ಈಗ ಎಲ್ಲ ಡಬ್ಬ ಜೋಡಿಸಿಟ್ಕೊಂಡು ಅಲ್ಲಿ ಎಂಡ್ ಒಳಗೆ ನಾನು ಮುರಿಂದ ತಂದಿರೋ ಸಂಡಿಗೆ ಇಟ್ಕೊಂಡೀನಿ. ಅದು ಅಷ್ಟೊಂದು ಡೈಲಿ ಏನು ಯೂಸ್ ಆಗೋದಿಲ್ಲಲ್ಲ, ಹಂಗಾಗಿ. ಸ್ನ್ಯಾಕ್ಸ್ ಅಂತೂ ಇಬ್ಬರು ಶ್ರೇಯಸ್ಸು ಮತ್ತು ಚಿಂಟು ಹುಡುಕಾಡ್ತಿರ್ತಾರೋ ಅಲ್ಲೇ ಮುಂದಿಟ್ಟಿದ್ದೀನಿ ಸಿಗೋ ಥರ. ಸೊ ಈ ಪೋರ್ಷನ್ ಈಗ ಕ್ಲೀನ್ ಆಯಿತು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ನಲ್ಲ ಫ್ಲವರ್ಸ್ದು, ತೊಗೊಂಡು ಬಂದಿದ್ದೀನಿ ವಾಸ್ ಮೇಲ್ಗಡೆ ಇಡೋಕ್ಕೆ ಅಂತ. ನೋಡಿ ಈ ಥರ ಹಾಕಿಟ್ಟಿದ್ದೀನಿ. ಇದು ತುಂಬಾ ಲಾಂಗ್ ಆಗಿತ್ತು, ಮನೆಯವ್ರ ಕಡೆ ನಾನು ಕಟ್ ಮಾಡಿಸಿದ್ದೀನಿ ಶಾರ್ಟಾಗಿ. ಪಿಂಕ್ ಪಿಂಕ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಯಾವಾಗಲೂ ಇಲ್ಲಿ ಟಿ ವಿ ಕೆಳಗಡೆ ಇಟ್ಟಿರ್ತೀನಿ ಇದನ್ನು. ಈ ಥರ ಹಳೇದು ನೋಡಿ, ಈ ಥರ ಇದೆ ರೆಡ್ ಕಲರಲ್ಲಿ. ಇದನ್ನು ವಾಶ್ ಮಾಡಿ ಇನ್ನೊಂದು ವಾಸ್ ಇದೆ ಅದರಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಅದನ್ನು ಕಾರ್ನರಲ್ಲಿ ಇಟ್ಟಿದ್ದೀನಿ. ನೋಡಿ ಈ ಥರ ಕಾಣ್ತಾ ಇದೆ. ಇನ್ನೇನಿಲ್ಲ, ಅಡುಗೆ ಮಾಡಬೇಕು. ಸಂಡೇ ಬಂದರೆ ಒಂಚೂರು ಸ್ಪೆಷಲಾಗೇ ಮಾಡಿರ್ತೀನಿ. ಡೈಲಿ ಹೆಚ್ಚಾಗಿ ನಾನು ಚಪಾತಿ ಮಾಡಿರ್ತೇನಲ್ಲ, ಸಂಡೇ ಮಾತ್ರ ಚಪಾತಿ ಎಲ್ಲ ಮಾಡೋಕೆ ಹೋಗೋದಿಲ್ಲ. ಹೆಂಗೂ ಡೈಲಿ ನಾವು ಚಪಾತಿ ರೊಟ್ಟಿ ತಿಂದಿರ್ತೀವಿ, ಏನಾದರೂ ಎಕ್ಸ್ಟ್ರಾ ಮಾಡೋಣ ಅಂದ್ಕೊಂಡು ಸ್ಪೆಷಲಾಗೇ ಮಾಡಿರ್ತೀನಿ. ಇವತ್ತು ಜಾಮೂನ್ ಮಾಡಬೇಕಂತ ಅಂದ್ಕೊಂಡೇನಿ. ಭಾಳ ದಿವಸ ಆಯ್ತು ಜಾಮೂನು, ಪ್ಯಾಕೆಟ್ ಹಂಗೆ ಅದಾವೆ ಫ್ರಿಜ್ ಒಳಗೆ. ಸೊ ಜಾಮೂನ್ ಮಾಡಿ ಆಮೇಲೆ ನುಗ್ಗೆಕಾಯಿ ಸಾರು ಮಾಡಬೇಕಂತ ಅಂದ್ಕೊಂಡೇನಿ. ಚಿಂಟುಗಂತೂ ಭಾಳ ಇಷ್ಟ ನುಗ್ಗೆಕಾಯಿ ಸಾಂಬಾರು. ಯಾವಾಗಲೂ ಒಂದು ವೀಕಿಂದ ಕೇಳತ್ತಿದ್ದ, ನಾವು ಹೊರಗಡೆ ಹೊರಟ್ರೆ ಸಾಕು ನುಗ್ಗೆಕಾಯಿ ತೊಗೊಂಡು ಬರೀ, ನುಗ್ಗೆಕಾಯಿ ತೊಗೊಂಡು ಬರೀ ಅಂತೇಳಿ. ನಾನು ಹಸ್ಬೆಂಡ್ ಎಲ್ಲಾದರೂ ಹೊರಟ್ರೆ ಅದನ್ನ ಹೇಳವ. ಸೊ ನಿನ್ನೆ ನಮ್ಮ ಮನೆಯವರೆಲ್ಲೋ ಹೋಗಿದಾಗ ಸಿಕ್ಕವು ನುಗ್ಗೆಕಾಯಿ, ತಂದುಕೊಟ್ಟರು. ಈಗ ಅನ್ನ, ನುಗ್ಗೆಕಾಯಿ ಸಾಂಬಾರು, ಜಾಮೂನ್ ಮಾಡಬೇಕು. ಅದಾದಮೇಲೆ ಏನಾದರೂ ಒಂಚೂರು ಎಕ್ಸ್ಟ್ರಾ ಬೇಕು ಅಂದ್ರೆ ಮಾಡ್ಕೊಳ್ತೇನೆ. ಬೇಸಿಗೆ ಎಲ್ಲ ಏನಾದರೂ ಕೋಲ್ಡಾಗಿ ಕುಡಿಬೇಕು ಅನ್ನಿಸ್ತಿರ್ತೈತಿ. ಮಸಾಲೆ ಮಜ್ಜಿಗೆ ಮಾಡಬೇಕಂತ ಅಂದ್ಕೊಂಡೇನೆ ಅದ್ರ ಜೊತೆ. ನೋಡೋಣ, ಏನಾದರೂ ಮತ್ತೆ ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಅಂದ್ರೆ ಹಸ್ಬೆಂಡ್ ಏನಾದರೂ ಹೇಳಿದ್ರೆ ಮಾಡಬೇಕು ಅಂತ ಅಂದ್ಕೊಂಡೇನೆ. ಇಷ್ಟ ಆಯಿತು. ಇನ್ನೇನಿಲ್ಲ, ಸ್ನಾನ ಮಾಡಬೇಕು. ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತಾವೆ ಎಕ್ಸ್ಟ್ರಾ ಕ್ಲೀನಿಂಗ್ ಸಂಡೇ ಅಂದಮೇಲೆ. ಮ್ಯಾಟನ್ನು ನಾನು ವಾಶ್ ಮಾಡೋಕ್ಕಿಟ್ಟೇನಿ. ಒಂದು ವಾರನೇ ಆಗಿತ್ತು ವಾಶ್ ಮಾಡೋಣ ವಾಶ್ ಮಾಡೋಣ ಅಂತ ಅಂದ್ಕೊಳತ್ತಿದ್ವಿ. ಹಂಗೆ ಅದು ಮುಂದೆ ಹೋಗತ್ತಿತ್ತು. ಹೆಂಗೂ ಬಿಸಿಲು ಜಾಸ್ತಿ ಐತಿ, ಟೆರೆಸ್ ಮೇಲೆ ಹಾಕಿದ್ರೆ ಒಂದು 2-3 ಗಂಟೆ ಒಳಗೆ ಒಣಗಿಬಿಡ್ತಾವೆ. ಭಾಳ ಬಿಸಿಲೈತಿ, ಮೈಸೂರೊಳಗೂ ಸಿಕ್ಕಾಪಟ್ಟೆ ಬಿಸಿಲು ಶುರು ಆಗತ್ತೈತಿ ಈಗ.
ಸೊ ಇನ್ನು ಮ್ಯಾಟ್ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಅಡುಗೆ ಶುರು ಮಾಡಬೇಕು. ಹಂಗೆ ಚಿಂತುಂದೂ ಫೈನಲ್ ಎಕ್ಸಾಮ್ ಶುರು ಆಗತ್ತವು 21st ಓದ್ಕೊ ಅಂದ್ರೆ ಸ್ವಲ್ಪ ಅವ್ನು ತ್ರಾಸ ಆಗತ್ತೀಗ ಕುಂತಾನಲ್ಲೇ. ಸೊ ಅವಂಗೆ ಹಿಂದಿ ಬರೆಯೋಕೆ ಕೊಟ್ಟೇನಿ. ಶ್ರೇಯಸ್ಸಂದು ನಾಳೆಯಿಂದ ಎಕ್ಸಾಮ್ ಶುರು, ಹಾಗಾಗಿ ಅವರೆಲ್ಲ ಓದೋದ್ರೊಳಗೆ ಬ್ಯುಸಿ ಅದಾರು. ನಾನು ಕೂಡ ಇನ್ನು ಅಡುಗೆ ಮಾಡೋದ್ರೊಳಗೆ ಬ್ಯುಸಿ ಆಗ್ತೇನೆ. ಸ್ನೇಹಿತರೆ, ಈಗ 12:30 ಆಯಿತು. ಈಗ ಏನಿದ್ರು ಅಡುಗೆ ಕೆಲಸ ಈಗ ಶುರು ಮಾಡಿದ್ರೂ ಹೆಚ್ಚು ಕಮ್ಮಿ 1:30 ಅಂತೂ ಆಗೇ ಆಗಿರುತ್ತೆ. ಸೊ ಈಗ ಅಡುಗೆ ಶುರು ಮಾಡ್ತೇನೆ. ನುಗ್ಗೆಕಾಯಿ ಮತ್ತು ಮೂಲಂಗಿ ಸೇರಿಸಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡೇನಿ. ನಾನೇನಿಲ್ಲ, ಸಿಂಪಲಾಗಿ ಮಾಡೋದು. ನಾವು ಊರ ಕಡೆ ಈ ಕಡೆ ಥರ ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಹಾಕೋದಿಲ್ಲ. ನಮ್ಮದು ಮಸಾಲೆ ಖಾರ ಇರ್ತೈತಲ್ಲ, ಅದರೊಳಗನ್ನು ಎಲ್ಲ ಮಸಾಲೆ ಇರೋದ್ರಿಂದ ಏನು ಎಕ್ಸ್ಟ್ರಾ ಏನು ರುಬ್ಬಿ ಹಾಕೋದಿಲ್ಲ. ಸೊ ಫಸ್ಟಾಗಿ ಈಗ ಅಡುಗೆ ಮಾಡಬೇಕು ನಾನು ಶುರು ಮಾಡ್ತೀನಿ. ನಾನು ಆಲ್ರೆಡಿ ತೊಗರಿಬೇಳೆನ ನೆನೆಸಿಟ್ಟಿದ್ನಿ ಒಂದು 1/2 ಗಂಟೆ ಮುಂಚೆ. ಈಗ ನಾನು ತೊಗರಿಬೇಳೆ ಜೊತೆ ಇನ್ನೊಂದು ಸ್ವಲ್ಪ ನೀರು ಹಾಕೇನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡೇನಿ. ಅದಾದಮೇಲೆ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳತ್ತೇನಿ. ಅದಾದಮೇಲೆ ಒಂದು ಟೊಮ್ಯಾಟೊ ಹಾಕ್ಕೊಳತ್ತೇನಿ. ಒಂದು 4 ವಿಜಲ್ಷ್ಟು ನಾನೀಗ ಕುದಿಸ್ಕೊಳತ್ತೇನಿ. ಬೇಳೆ ಕುದಿಯೋಷ್ಟೊತ್ತಿಗೆ ನಾನೀಗ ಜಾಮೂನ್ ಹಿಟ್ಟು ಕಲಸ್ಕೊಳತ್ತೇನಿ. ನಂದಿನಿ ಗುಲಾಬ್ ಜಾಮೂನ್ ಮಿಕ್ಸ್ ನಾನು ಯೂಸ್ ಮಾಡೋದು ಹೆಚ್ಚಾಗಿ. ನಮ್ಮ ಮನೇಲಿ ಎಲ್ರಿಗೂ ಜಾಮೂನ್ ಅಂದರೆ ಭಾಳ ಇಷ್ಟ. ಮೇನ್ ಚಿಂಟು ಶ್ರೇಯಸ್ಸು ಭಾಳ ಇಷ್ಟಪಡ್ತಾರೆ. ಜಾಮೂನ್ ಹಿಟ್ಟು ಕಲಸ್ಕೊಳ್ಳೋದಕ್ಕಿಂತ ಮುಂಚೆ ನಾನೀಗ ಪಾಕ ರೆಡಿ ಮಾಡ್ಕೊಳತ್ತೇನಿ. 1.5 ಗ್ಲಾಸಷ್ಟು ನಾನೀಗ ಸಕ್ಕರೆ ಹಾಕ್ಕೊಂಡೇನಿ. ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳತ್ತೇನೆ. ನಾನು ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ 1.5 ಗ್ಲಾಸ್ ನೀರಿಗೆ 1.5 ಸಕ್ಕರೆ ಹಾಕ್ಕೋಬೇಕು. ಒಂದು 12-15 ನಿಮಿಷ ಕುದಿಸ್ಕೊಳತ್ತೇನೆ. ಹಾಗೆ ಜಾಮೂನ್ ಹಿಟ್ಟನ್ನು ನಾನು ಫ್ರೀಜರಲ್ಲಿ ಇಟ್ಟಿದ್ದಲ್ಲ, ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಒಂದು 10 ನಿಮಿಷ ಆದರೂ ಬೇಕಿದು ನಾರ್ಮಲ್ ಆಗಕ್ಕೆ, ಯಾಕಂದರೆ ಫ್ರೀಜರ್ ಒಳಗಿಟ್ಟು ಗಂಟಾಗಿರೋದ್ರಿಂದ ಸ್ವಲ್ಪ ಅದನ್ನು ಹಿಟ್ಟು ಕಲಸ್ಕೊಳ್ಳೋಕೆ ಅಷ್ಟೊಂದು ಪರ್ಫೆಕ್ಟಾಗಿ ಹಿಟ್ಟು ಇದಾಗೋದಿಲ್ಲ. ಒಳಗಿನ ಸೈಡೆಲ್ಲ ಗಂಟು ಗಂಟು ಇದ್ದಂಗೆ ಆಗಿಬಿಡ್ತಾವೆ. ಲಾಸ್ಟ್ ಟೈಮ್ ಹಾಗೆ ಆಗಿತ್ತು, ತುಂಬ ಹೊತ್ತು ನಾನು ಅದರೊಳಗೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಅದು ಗಂಟು ಗಂಟಾಗಿತ್ತು, ನಾನು ಆಗೆಲ್ಲ ಸಿಕ್ಕಾಕೊಳತ್ತಿತ್ತು ಕೈ ಒಳಗೆ. ಅದನ್ನು ಪುಡಿ ಪುಡಿ ಮಾಡೋದು, ಹಿಟ್ಟು ನಾದೋದು ಅದೇ ಥರ ಆಗಿತ್ತು. ಸೊ ಇದು ಎಲ್ಲ ಸ್ವಲ್ಪ ಫುಲ್ ಪೌಡ್ರ್ ಮಾಡ್ಕೊಂಡೋದ ನಾನೀಗ ಹಿಟ್ಟು ನಾದ್ಕೋಬೇಕು. ಬೈ ಒನ್ ಗೆಟ್ ಒನ್ ಒಳಗೆ ತೊಗೊಂಡು ಬಂದಿದ್ದೀನಿ ಇದನ್ನ, ಜಾಮೂನ್ ಪೌಡ್ರನ್ನ. ಲಾಸ್ಟ್ 2 ಮಂತ್ಸ್ ಆಯಿತು, 1 ಪ್ಯಾಕೆಟ್ ಖಾಲಿ ಆಗೈತಿ, ಇನ್ನೊಂದು ಹಂಗೆ ಐತೆ ನೋಡಿರಿ. ಈ ಸಾರಿ ಅಂತೂ ತರಲೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ಇತ್ತಲ್ಲ. ಹಾಗಾಗಿ ಇದನ್ನು ನಾನು ಫುಲ್ ಗಟ್ಟಿಯಾಗೇನು ಕಲಸ್ಕೊಳ್ಳೋದಿಲ್ಲ, ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ಥರ ಕಲಸ್ಕೋತೀನಿ. ಒಂದು 10 ನಿಮಿಷ ನಾವು ಪ್ಲೇಟ್ ಮುಚ್ಚಿಟ್ರೆ ಅದು ನಾರ್ಮಲಾಗಿ ಈಗ ನಾವು ಚಪಾತಿ ಹಿಟ್ಟೆಲ್ಲ ನಾದ್ತೇವಲ್ಲ ಅದ ಇದ್ರೊಳಗೆ ಬರ್ತೈತಿ. ಫುಲ್ ಗಟ್ಟಿಯಾಗಿ ಮೊದಲು ನಾದ್ಕೊಂಡ್ಬಿಟ್ರೆ ಅಷ್ಟು ಚಲೋ ಬರೋದಿಲ್ಲ ಜಾಮೂನು, ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ಥರ ಇರಬೇಕು ಹಿಟ್ಟು. ಅದಾದಮೇಲೆ ನಾನು ಈಗ ಜಾಮೂನ್ ಹಿಟ್ಟನ್ನ ಕಲಸ್ಕೊಳತ್ತೇನೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳತ್ತೇನೆ. ನೀವು ಬೇಕು ಅಂದರೆ ಹಾಲೊಳಗನ್ನು ಕಲಸ್ಕೋಬೋದು, ನಾನು ಬರೀ ನೀರಷ್ಟೇ ಹಾಕ್ಕೊಂಡು ಕಲಸ್ಕೊಳತ್ತೇನೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು, ಯಾಕಂದರೆ ನನಗೊಂದು ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು. ಒಂದೇ ಸಾರಿ ನೀರು ಹಾಕ್ಕೊಂಡ್ಬಿಟ್ಟಿದ್ನಿ, ಫುಲ್ ಇದಾಗಿಬಿಟ್ಟಿತ್ತು, ಮೆತ್ತಗೆ ಏನು ಮಾಡಬೇಕನ್ನೋ ತಿಳಿವಲ್ತಾಗಿತ್ತು. ಸೊ ಆವಾಗಿಂದ ಸ್ವಲ್ಪ ಹುಷಾರಾಗಿರ್ತೇನೆ ನಾನು. ಈಗ ಜಾಮೂನ್ ಹಿಟ್ಟನ್ನು ನಾನು 10 ನಿಮಿಷ ನೆನೆಯಕ್ಕೆ ಬಿಡತ್ತೇನೆ. ಅದಾದಮೇಲೆ ಬೇಳೆ ಕುದ್ದಾವ ನೋಡ್ರಿ, ಆಲ್ರೆಡಿ ನೆನೆಸಿಟ್ಟಿದ್ನಲ್ಲ, ಹಾಗಾಗಿ ಫುಲ್ ಸಾಫ್ಟ್ ಆಗ್ಯಾವ ಬೇಳೆ. ಇದಕ್ಕೆ ನಾನು ಹೆಂಚ್ಕೊಂಡಿರೋ ನುಗ್ಗೆಕಾಯಿ, ಸ್ವಲ್ಪ ಮೂಲಂಗಿ ಹಾಕ್ಕೊಳತ್ತೇನೆ. ಎರಡು ಟೇಸ್ಟ್ ಚಲೋ ಬರ್ತೈತೆ ಅಂಥೇಳಿ. 1 ವಿಜಲ್ ಫುಲ್ ಕೂಗಿಸ್ಕೋಬಾರ್ದು, ಜಸ್ಟ್ ಇನ್ನೇನು ಸೀಟಿ ಹೊಡಿತೈತಪ್ಪ ಅನ್ನೋ ಅಷ್ಟೊತ್ತಿಗೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇರ್ಲಿಕ್ಕಂದ್ರೆ ಭಾಳ ಮೆತ್ತಗಾಗಿಬಿಡ್ತಾವೆ ನುಗ್ಗೆಕಾಯಿ ಮತ್ತು ಮೂಲಂಗಿ. ನೋಡ್ರಿ, ಈಗ 10 ನಿಮಿಷ ಆದಮೇಲೆ ಜಾಮೂನ್ ಹಿಟ್ಟು ಚೆನ್ನಾಗಿ ನೆನೆದತ್ತಿ. ಕೈಯಿಂದ ಈ ಥರ ಉಜ್ಕೋಬೇಕು ನೋಡ್ರಿ. ಚಪಾತಿ ಹಿಟ್ಟೆಲ್ಲ ನಾವು ನಾದ್ಕೋತೇವಲ್ಲ ಆ ಥರ ನಾದ್ಕೋಬಾರ್ದು ಜಾಮೂನ್ ಹಿಟ್ಟನ್ನು. ಈ ಥರ ಕೈಯಿಂದ ಜಸ್ಟ್ ಈ ಥರ ನಾವು ಮಾಡ್ಕೊಂಡು ಹಾಕು, ಅದು ಎಣ್ಣೆ ಎಣ್ಣೆ ಬಿಡ್ತೈತಲ್ಲ ಕೈಗೆ ಅಲ್ಲಿವರೆಗೂ. ಈಗ ಸ್ವಲ್ಪ ಸ್ವಲ್ಪನೇ ನಾನು ಎಷ್ಟು ಬೇಕೋ ಸೈಜು ಅಷ್ಟು ಹಿಟ್ಟು ತೊಗೊಂಡು ಸೈಡ್ ಇಟ್ಕೊಳತ್ತೇನೆ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊಳತ್ತೇನೆ. ಅದೆಲ್ಲೂ ಬಿರುಕು ಬಿಡಬಾರ್ದು, ಬಿಟ್ಟರೆ ಚಲೋ ಆಗಂಗಿಲ್ಲ ಜಾಮೂನು. ನೋಡ್ರಿ, ಈಗ ಮಾಡ್ಕೊಂಡಿರೋ ಜಾಮೂನೆಲ್ಲ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೇನೆ. ಫುಲ್ ಜಾಸ್ತಿ ಉರಿ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬಾರ್ದು, ಒಳಗೆಲ್ಲ ಹಸಿ ಹಸಿ ಹಿಟ್ಟು ಉಳ್ಕೊಂಡ್ಬಿಡ್ತೈತಿ. ಎಣ್ಣೆ ಕಾದಿರಬೇಕು, ಬಟ್ ಉರಿ ಮಾತ್ರ ಸಣ್ಣ ಇರಬೇಕು. ಫುಲ್ ಕಲರ್ ಬರೋವರೆಗೂ ಬಿಡಬಾರ್ದು, ಸ್ವಲ್ಪ ಕಪ್ ಕಪ್ ಆಗೋ ಥರ, ಚಲೋ ಅನ್ಸಂಗಿಲ್ಲ ಟೇಸ್ಟು. ಜಸ್ಟ್ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗೆದು ಬಿಡಬೇಕು. ನೋಡ್ರಿ, ಇಷ್ಟು ಕಲರ್ ಬಂದರೆ ಸಾಕು, ಇದಕ್ಕಿಂತ ಜಾಸ್ತಿ ಬಂದರೆ ಚಲೋ ಆಗಂಗಿಲ್ಲ ಜಾಮೂನು. ಈಗ ಆಲ್ರೆಡಿ ಪಾಕ ರೆಡಿ ಆಗಿತ್ತಲ್ಲ, ಜಾಮೂನೆಲ್ಲ ಸೇರಿಸ್ಕೊಂಡು ಅದ್ರ ಜೋಡಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರೂ ನಾನು ಹಾಕ್ಕೊಂಡೇನಿ. 1-2 ಗಂಟೆ ನೆನಿತಾವ, ಈಗ ಅಡುಗೆ ಮಾಡುವಷ್ಟು ಹೊತ್ತಿಗೆ ಜಾಮೂನ್ ಕೂಡ ರೆಡಿ ಆಗಿರ್ತಾವೆ. ಈಗ ನುಗ್ಗೆಕಾಯಿ ಮತ್ತು ಮೂಲಂಗಿ
ಉದ್ದ ನೋಡ್ರಿ. ನುಗ್ಗೆಕಾಯಿನ ಇನ್ನೊಂದು ಸ್ವಲ್ಪ ಕಮ್ಮಿ ಕುದಿಸ್ಕೊಂಡಿದ್ರು ನಡೀತಿತ್ತು, ಸ್ವಲ್ಪ ಸಾಫ್ಟ್ ಆಗಿದಾವೆ ನುಗ್ಗೆಕಾಯಿ ನೋಡ್ರಿ. ಬ್ಯಾಳಿ, ನುಗ್ಗೆಕಾಯಿ ಮತ್ತು ಮೂಲಂಗಿ ಕುದ್ದಾವು. ಅದಾದಮೇಲೆ ನಾನು ಒಗ್ಗರಣೆ ಹಾಕ್ಕೊಳತ್ತೇನೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅದಾದಮೇಲೆ ಕರಿಬೇವು, ಸ್ವಲ್ಪ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಅದಾದಮೇಲೆ ಮಸಾಲೆ ಖಾರ ಹಾಕ್ಕೊಳತ್ತೇನೆ ನಾನು. ಎಣ್ಣೆ ಒಳಗೆ ಎಲ್ಲ ಚೆಂದಾಗಿ ಬಿಡ್ತದೆ ಮಸಾಲೆ ಅಂಥೇಳಿ. ಇದನ್ನು ನಾನು ಕುದಿಸ್ಕೊಂಡಿರೋ ಬ್ಯಾಳಿಗೆ ಮಿಕ್ಸ್ ಮಾಡ್ಕೊಂಡು ಈಗ ಒಗ್ಗರಣೆ ಜೊತೆ ಬ್ಯಾಳಿ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಸ್ವಲ್ಪ ಗಟ್ಟಿಯಾಗಿದ್ದ ಸಾರು, ಬ್ಯಾಳಿ ಜಾಸ್ತಿ ಆದವು, ಹಾಗಾಗಿ ಬಿಸಿನೀರು ಕಸ್ಕೊಂಡು ಹಾಕ್ಕೊಳತ್ತೇನೆ. ತಣ್ಣೀರು ಹಾಕ್ಕೋಬಾರ್ದು ಸಾರು ಕುದಿಯೋವಾಗ, ಬ್ಯಾಳೆ ಎಲ್ಲ ಕಬ್ಬಿರ್ದಂಗೆ ಆಗ್ತತಿ ಅಂತಾರು, ಟೇಸ್ಟು ಚಲೋ ಬರೋದಿಲ್ಲ ಅಂತಾರು. ಹಂಗಾಗಿ ಬಿಸಿನೀರು ಹಾಕ್ಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಬೇಳೆ ಸಾಂಬಾರು ರೆಡಿ ಆಯ್ತು ನೋಡ್ರಿ. ರೈಸ್ ಸಾಂಬಾರು ಜೋಡಿ ಹಪ್ಪಳ ಇದ್ರೇ ಟೇಸ್ಟು, ಹಾಗಾಗಿ ಹಪ್ಪಳ ಕರೆದಿಡತ್ತೇನೆ. ಇನ್ನೇನಿಲ್ಲ, ಊಟ ಮಾಡಬೇಕಷ್ಟು. ಅಡುಗೆ ಎಲ್ಲ ರೆಡಿಯಾಗಿತ್ತು, ಇನ್ನೇನು ಊಟ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ನೋಡ್ರಿ ಅಮೆಝಾನಿಂದ ಒಂದು ಪಾರ್ಸಲ್ ಬಂದತ್ತಿ, ಏನಂತ ತೋರಿಸ್ತೇನೆ. ಲಾಸ್ಟ್ ಸಂಡೇನ ಬುಕ್ ಮಾಡಿದ್ದೀನಿ ನಾ ಇದನ್ನು, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಫೇಸ್ ರೋಲರು, ಅದ್ರ ಜೊತೆನ ಬುಕ್ ಮಾಡಿದ್ದೀನಿ. ಆದ್ರೆ ಈಗ ಬಂತದು, ಖುಷಿ ಆಯಿತು. ಯಾಕಂದ್ರೆ ಒಂದು ವಾರದಿಂದ ವೇಟ್ ಮಾಡತ್ತಿದ್ದೀನಿ ನಾಳೆ ಬರ್ಬೋದು ನಾಳೆ ಬರ್ಬೋದು ಅಂತ, ಇವತ್ತು ಬಂತು. ತುಂಬ ದಿನದಿಂದ ಅಂದ್ಕೊಂಡಿದ್ದು ಆಸೆ ಪಟ್ಟಿದ್ದು ಇವತ್ತು ಬಂದತ್ತಿ ನೋಡ್ರಿ. ಏನಂತ ಗೊತ್ತಾಯ್ತಲ್ಲ ನಿಮ್ಗೆ, ಕಡಾಯಿ ಹೌದು, ಕಬ್ಬಿಣದ ಕಡಾಯಿ ಬೇಕಾಗಿತ್ತು ನನಗೆ. ಫುಲ್ ವೇಟ್ ಆಯ್ತು ನೋಡ್ರಿ, ಅದು ಹಿಡ್ದಾಗ ಒಂಥರ ಗೊತ್ತಾಗತ್ತಿತ್ತು ಫೀಲು, ತೆಗಿಯಕ್ಕೆ ಬರವಲ್ಲ ತೆಗಿತ್ ಬಾಕ್ಸಿಂದ, ಅಷ್ಟು ವೇಟ್ ಇತ್ತು. ಈ ಥರ ಆಯ್ತು ನೋಡ್ರಿ. ಹಸ್ಬೆಂಡಿಗೆ ಒಂದು 15 ದಿವಸದಿಂದ ಹೇಳತ್ತಿದ್ದೆ ನಾನು ನಂಗೆ ಬೇಕಿದು ಬೇಕಿದು ಅಂತ. ಸೊ ಫೈನಲಾಗಿ ಲಾಸ್ಟ್ ಸಂಡೇ ಅವರು ಬುಕ್ ಮಾಡಿಕೊಟ್ಟಿದ್ರು ನನಗೆ. ಈ ಥರ ಐಟಮ್ಸ್ ಬಂದ್ರೆ ಎಲ್ರಿಗಿಂತ ಹೆಚ್ಚು ಖುಷಿಯಾಗೋದು ಚಿಂತೂಗ ನೋಡ್ರಿ. ನಾನು ಈ ಕಡೆಯನ್ನ ತೊಗೋಬೇಕು ಅಂದ್ಕೊಂಡಿದ್ದು ತುಂಬ ದಿವಸ ಆಯಿತು, ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಫಸ್ಟ್ ಆರ್ಡ್ರ್ ಮಾಡಿದ್ದು ನಾನು 6 ಒಳಗೆ ಆರ್ಡ್ರ್ ಮಾಡಿದ್ದೆ. ಆಮೇಲೆ ಏನು ಅನ್ಸಕ್ಕೆ ಶುರು ಆಯಿತು, ಭಾಳ ಚಿಕ್ಕದಾಗ್ತಿತ್ತು ಏನೋ ಅನ್ಸಕ್ಕೆ ಶುರು ಆಯ್ತು ನನಗೆ. ಯಾಕಂದ್ರೆ ಒಂದು ಹಪ್ಪಳ ಆದರೂ ಕರೆಯೋಷ್ಟು ಅಗಲ ಇರಬೇಕಲ್ಲ, ಹಾಗಾಗಿ ಮತ್ತೆ ನಾನು ಕ್ಯಾನ್ಸಲ್ ಮಾಡಿದ್ದೆ 6. ಆಮೇಲೆ 10 ನಾನು ಆರ್ಡ್ರ್ ಮಾಡಿದ್ದೀನಿ. ಭಾಳ ವೇಟ್ ಐತಿ, 2.5 kg ಮೇಲೆ ಐತಿದ್ದು, ವೇಟ್ ಜಾಸ್ತಿ ಐತಿ. ಬಟ್ ಏನು ತೊಂದರೆ ಇಲ್ಲ, ಯಾಕಂದ್ರೆ ಕಬ್ಬಿಣದ ಐಟಮ್ಸ್ ಬೇಗ ಕಾಯ್ತಾವೆ ಗ್ಯಾಸ್ ಮೇಲೆ, ಒಂದು 2-3 ಜನ್ರೇಷನ್ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಗಟ್ಟಿಮುಟ್ಟಾಗಿ ಐತಿ ಕಡಾಯಿ ನೋಡ್ರಿ, ಈ ಥರ ಐತಿ. ಭಾಳ ದಿವಸ ಆಗಿತ್ತು. ಮತ್ತು ಏನಾಗಿತ್ತಂದ್ರೆ ನಾನು ಹಳೇದೊಂದು ಯೂಸ್ ಮಾಡತ್ತಿದ್ದೀನಿ ಕಡಾಯಿ, ಅದು ಕಬ್ಬಿಣದ್ದು ಇರಲಿಲ್ಲ, ಅಲ್ಯೂಮಿನಿಯಂ ಅಂತಾರಲ್ಲ ಅದ್ರದ್ದಿತ್ತು, ಅಲ್ಯೂಮಿನಿಯಮ್ದು. ನಾನು ಮ್ಯಾರೇಜ್ ಆಗಿ ಬಂದಾಗಿಂದ ಯೂಸ್ ಮಾಡತ್ತಿದ್ದೀನಿ, ಫುಲ್ ಜಿಡ್ಡು ಹಿಡಿದ್ಬಿಟ್ಟಿತ್ತು. ಸೊ ಅದನ್ನು ಯೂಸ್ ಮಾಡೋದು ಬಿಟ್ಟಿದ್ದೀನಿ, ಭಾಳ ದಿವಸ ಆಗಿತ್ತು, ಫುಡ್ ಪಾಯ್ಸನಿಂಗ್ ಆಗ್ತೈತಲ್ಲ ಹಾಗಾಗಿ. ಸೊ ಕಬ್ಬಿಣದ್ದು ಒಳ್ಳೆಯದು, ಅದರೊಳಗೆ ನಾವು ಅಡುಗೆ ಮಾಡಿದ್ದು ಕಬ್ಬಿಣದೊಳಗೆ ಕರೆದಿರೋ ಐಟಮ್ಸು ಹೆಲ್ತ್ಗೆ ಒಳ್ಳೆಯದು, ಹಾಗಾಗಿ ನಾನು ಇದನ್ನ ತರಿಸ್ಕೊಂಡೇನಿ. ಇದ್ರ ಪ್ರೈಸು 700 rupees. ಗಟ್ಟಿಮುಟ್ಟೈತಿ, ದೊಡ್ಡದು ಐತಿ, ಅಗಲೈತಿ. 6 ಒಳಗಿಂದ ನನಗೆ ಅನಿಸ್ತತಿ ನಾನು ಏನಾದರೂ ಆರ್ಡ್ರ್ ಮಾಡಿದ್ರೆ ಭಾಳ ಸಣ್ಣದಾಗ್ತಿತ್ತೇನೋ ಅಂಥೇಳಿ. ಸೊ ಅಡುಗೆ ಮನೆಗೆ ನಾನು ಇಷ್ಟಪಟ್ಟಿರೋಂಥ ಒಂದು ಪುಟ್ಟ ವಸ್ತು ಬಂದೈತೆ ನೋಡ್ರಿ. ನನಗೆ ಏನಾದರೂ ಒಂದು ಹೊಸ ಹೊಸ ಈ ಥರ ವಸ್ತು ತಗೊಳ್ಳೋದು ಅಂದರೆ ಭಾಳ ಇಷ್ಟ. ನಾನು ಏನಾದರೂ ಹೊಸ ಐಟಮ್ಸ್ ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಹೆಚ್ಚಾಗಿ. ಸೊ ಕಿಚನ್ ಒಳಗೆ ಇದೊಂದು ವಸ್ತು ಎಂಟ್ರಿ ಆಗೈತಿ, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಆಲ್ರೆಡಿ ಇದನ್ನು ಸೀಸನಿಂಗ್ ಮಾಡಿ ಆಗೈತಿ, ಇದಕ್ಕೇನು ಕೆಲಸ ಇಲ್ಲ ಎಕ್ಸ್ಟ್ರಾ. ಒಂದು ಸಾರಿ ಹಾಗೆ ನಾವು ಲೈಟಾಗಿ ಸೀಸನಿಂಗ್ ಮಾಡ್ಕೋಬೇಕಷ್ಟೇ. ಎಲ್ಲ ಅವರು ಆಲ್ರೆಡಿ ಎಲ್ಲ ಸೀಸನಿಂಗ್ ಮಾಡಿ ಕಳಿಸ್ಕೊಟ್ಟಾರು, ಏನೂ ತೊಂದರೆ ಇಲ್ಲ, ಲೈಟಾಗಿ ಒಂಚೂರು ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಯಾವ ಥರ ಸೀಸನಿಂಗ್ ಮಾಡ್ಕೋಬೋದು ಅಂತ ಶೇರ್ ಮಾಡ್ಕೋತೇನೆ ನಿಮ್ಮ ಜೊತೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಇನ್ನೇನಿಲ್ಲ, ಊಟ ಮಾಡಬೇಕು, ಎಲ್ಲ ಅಡುಗೆ ಎಲ್ಲ ರೆಡಿ ಆಗೈತಿ. ಹಸ್ಬೆಂಡ್ ಎಲ್ಲೋ ಹೋಗಿದ್ದಾರೆ ಹೊರಗಡೆ, ಹಾಗಾಗಿ ಅವ್ರಿಗೋಸ್ಕರ ವೇಟ್ ಮಾಡತ್ತೇವೆ. ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡೆ ನಾವು ಊಟ ಮಾಡೋದು, ಹಾಗಾಗಿ ಇನ್ನು ಊಟ ಮಾಡಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೇಗ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.